ಅರ ಹಾಯ್ ಮತ್ತು ಚೆನ್ನಾಗಿದ್ದೀರಾ ಎಂತ ಮಾಡ್ತಿದ್ರಿ ಕಾಪಿ ತಿಂಡಿ ಆತೇನಲ್ಲ ನಾ ಎಣ್ಣಬೇಕಾರೆ ಮುಂಚೆನೇ ಹೇಳ್ತಿದ್ದೀವಿ ರೀ ಹ್ಞೂ ಕಾಪಿ ತಿಂಡಿ ಆಗ್ಯತ ಇಲ್ಲ ನಂದಾಗ್ಲ ನಂದು ತಿಂಡಿ ತಿಂದಾಗ್ಲ ಖಾಲಿ ಕಾಪಿ ಕುಡ್ಕೊಂಡ ಎಲ್ಲರಿಗೆ ಹಾಕೊಂಡಿ ಇಲ್ಲ ಇಲ್ಲ ಮಳೆ ಇಲ್ಲ ಎಲ್ಲರೂ ಒಂದು ನಿನ್ನೆ ಕತ್ಲೆ ಒಂದು ಮಳೆ ಬಂದಿತ್ತೇನಾ ಮತ್ತಿಲ್ಲ

ಹಾಂ ಹ್ಞೂ ನೀವು ಹೇಳ್ದಂಗೆ ನಮ್ಮ ಪಾಪಣ್ಣು ಹಂಗೆ ಮಾಡೋಣೆ ಎಲ್ಲ ಹೇಳಿದ್ರು ಈ ಸಾರಿಗೆ ಅಕ್ಕಿ ರೇಟ್ ಭಾಳ ಆತದೆ ಹುಲ್ಲಿನ ರೇಟ್ ಭಾಳ ಆತದೆ ಗದ್ದೆ ನಡೋಣ ಅಂತ ಹೇಳಿದ್ರು ಅಂತೇಳಿ ಇದ್ದ ಬದಲೆಲ್ಲ ಗದ್ದೆ ನೆಟ್ಟಂಗೆ ನೆಟ್ಟಿತ್ವ ನಾನೇ ಕಡಿತಡಕ್ಕೆ ಸಸಿ ಉಳ್ದಲೆಲ್ಲ ಹೆಂಗೆ ಟಿಲ್ಲರ್ ಅದಿಯೆಲ್ಲ ಅಂದಿದ್ದು ಊಟಿ ಮಾಡಿದ್ದು ಗದ್ದೆ ನೆಟ್ಟಿದ್ದು ಅವು ನಟ್ಟಿ ಈಗ ಕಳೆ ಕೊಡಿಲ್ಲ ಏನಿಲ್ಲ ಕಳೆ ಅಂದರೆ ಏನು ನಟ್ಟಿಗಿಂತ ಮ್ಯಾಲ ಬಂದು ಕೂತಾವಂತೆ ಪ್ರೇಮನ ಹತ್ರ ಹೇಳಬೇಕು ಅಂತಿದ್ದ ಕಿಡ ಇಲ್ಲಿ ಮನೆ ಹತ್ರ ಇದ್ದಿದ್ದರು ಗೌಡ್ರು ಹೋಗಿದ್ರು ಒಂದು ಎರಡು ದಿನ ನಾನು ಒಂದು ಹೋಗಿ ಅದು ಅದು ಮೇಲೆ ಅದು ನೀರು ಅಮ್ಮ ನಿತ್ಯ ಒಂಚೂರು ಬುಡ ಮೆತ್ತದರದ ಅಂತ ಕಾಣ್ತದೆ ನಟ್ಟಿ ನೆಟ್ಟಲಿಂದ ಘನದ ನಾಲ್ಕು ದಿನ ನೀರು ನಿಲ್ಲದೇ ಇದ್ರೆ ಎಲ್ಲಿಂದ ಆಗೋದು ನೋಡೋಣ ಹೇಳಿ ಅಂತೂ ಆಗಿದ್ದಾಗಲಿ ಅಂತ ಕಳೆ ಕಿತ್ಕೊಂಡೆ ಇಲ್ಲಿ ಮನೆಯಾಗ ನಮ್ಮ ಗದ್ದೆ ಬುಡದಲ್ಲಿ ಇದ್ದವು ಕೆ ತಾಟದ ಬುಡದಲ್ಲಿ ಇದ್ದವು ಕೆ ಆಮೇಲೆ ಕಳೆ ಪೂರ್ತಿ ಕಿತ್ತಾದ್ಮೇಲೆ ಗೊಬ್ಬರ ಹಾಕಿನ ಗೆದ್ದು ಚೆನ್ನಾಗಿ ಬಂದವೆ ಅನ್ನ ನೋಡೋಣ ಅಂತ ಕಾಣ್ತದೆ ಆದರೂ ಈ ನಮಗೆ ಅಪೂಟು ಮಳೆ ಹೋದರೆ ನೀರು ಸಾಕೋದಿಲ್ಲ ಗದ್ದೆಗೆ ಹಾಂಗೆ ಇನ್ನೊಂದು ಎರಡು ತಿಂಗಳು ನೀರು ಬೇಕೇ ಬೇಕು ಎರಡು ಎರಡಿದ್ರೆ ಒಂದು ತಿಂಗಳಾರು ನೀರು ಬೇಕೇ ಬೇಕು ಹಾಂ ಔಷಧಿನ ಇಲ್ಲ ಮತ್ತೊಂದು ಹೊತ್ತಿ ಹೊಡೆಯಲೇ ಇಲ್ಲ ನಮ್ಮ ಪಾಪಣ್ಣ ಈಗ ಮಳೆ ಒಂದು ಮಳೆ ಒಂದು ಬಿಸಿಲು ಬಂದಂಗೆ ಆಗ್ತದೆ ಎಂಥಕ್ಕ ಈಗ ಕೊಳಿ ಬರಲ್ಲ ಎಂಥದ್ದು ಬರೋಲ್ಲ ಮಳೆಯೇ ಇಲ್ಲದ ಮೇಲೆ ಕೊಳೆಯಲ್ಲಿ ಬರ್ತದೆ ಅಂತ ಸೀದಿ ಹೊಡಿಯೆ ಕೂತಾನೆ ನೋಡಿ ಇನ್ನೇ ಏನಾರು ಕೊಟ್ಟು ಹೊಡಿಯಕ್ಕೆ ಶುರು ಮಾಡಿದ್ರೆ ನವರಾತ್ರಿಲ್ಲೆಲ್ಲ ಮಳೆ ಶುರುವಾಗಿದ್ದು ಗಟ್ಟಿ ಕೂತ ಬಿಟ್ಟರೆ ಏನು ಮಾಡ್ತಾನೆ ನಂಗಂತ ಗೊತ್ತಿಲ್ಲ ಹೇಳಿದ್ರು ಮಾತುಕೊಂಡೆ ಕೂತಾನೆ ಗೌಡ್ರು ಈಗ ಹೇಳಿ 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 ಸಾಕಾಗ ಅವರು ಸುಮ್ಮನೆ ಹಾಕೊಂಡರೆ ಏನಾರು ಮಾಡ್ಕೊಂತ ಬಿಟ್ಟಾರೆ ಇನ್ನತ್ತು ಎರಡು ಸಾರಿಗೆ ತಾಟಕ್ಕೆ ಹೋಗಿ ಬಂದಾಗ ಹೋಗಿ ಬರ್ತಾ ಇದಾರೆ ಎಲ್ಲರೂ ಒಂದು ಅಡಿಕೆಕಾಯಿ ಗೊತ್ತಾದ್ರೆ ಮತ್ತೆ ಅವತ್ತು ಹೋಗಿ ಬಿದ್ದಾಗಿದ್ದು ಹ್ಞೂ ಫಸ್ಲು ಕಮ್ಮಿ ಫಸ್ಲು ಕಮ್ಮಿ ಅಂದರೆ ಮನೇಲಿ ಒಂದು ಕೆಲಸ ಆಯ್ತು ದಾಸ್ಟಿಯಲ್ಲಿ ಒಂದೆರಡು ನೀರು ಹೊಡೆದಿದ್ರೆ ಎಲ್ಸ ಕತಿರ್ಲಿಲ್ಲ ಮಳಿಗೆ ಬರಲಲ್ಲ ಒಂದು ಹದಿನೈದು ದಿವಸಕ್ಕೂ ನೀರಾರು ಹೊಡೆದಿದ್ರೆ ಆತಿತ್ತು ಆ ಹಳದಲ್ಲಿ ನೀರು ಖಾಲಿ ಆಯ್ತು ಇನ್ನು ಹಂಗೆ ಮಾಡಿದೆ ಹಿಂದೆ ಮಾಡಿ ಬರ್ತದೆ ನಾಳೆ ಮಾಡಿ ಬರ್ತದೆ ಅಂದ್ಕೊಂಡಿದ್ದು ಸುಮ್ಮನೆ ಕುತ್ಕೊಂಡಿದ್ದು ಆದರೆ ಹಿಂಗ ಪೂರ್ತಿ ಒಣಗೇ ಹೋದು ಹಂಗಾಗಿ ಫಸ್ಲು ಕಮ್ಮಿ ಫಸ್ಲು ಕಮ್ಮಿ ಇದ್ದಲ್ಲಿ ಕೊಳಿ ಬರೋದು ಕಡೆ ಬರೋಲ್ಲ ಅಲ್ಲಿ ಜಾಗಿ ಹಿಡಕಾದರೆ ಮುದ್ದೆ ಎಲ್ಲ ನೀರು ನಿಂತರೆ ಹಿಂಗೆ ಕೋಳಿ ಬರ್ತದೆ ಕೊಳೆ ಬಿದ್ದಕ್ಕೆ ಅಮ್ಮ ಮಾರ್ರ ಏ ಇಲ್ದಿದ್ರೆ ಎಲ್ಲ ಅನ್ನೋದು ಕೊನೆ ಇದ್ರೆ ಕೋಳಿ ಬರೋದಿಲ್ಲ ಹಾಂ ಹ್ಞೂ ಮರ ಏನೋ ಅಡಿಕೆ ರೇಟಿನ್ ಹೆಂಗ್ತದ ಈ ಅಡಿಕೆಲಿ ಅಂದರೆ ಪುಣ್ಯಕ್ಕೆ ಸಾಲ ಎಲ್ಲ ಕಟ್ಟಾಗಿದೆ ಭಾಳ ಏನಿಲ್ಲ ಈ ಸೊಸೈಟಿದು ಅದು ಇದು ಅಂತ ಸುಲೂ ಇರ್ಬೋದು ಏನು ಆಧಾರ್ ತಿಂದ ಕಟ್ಟಿದ್ರೆ ಮತ್ತೆ ಸಿಗ್ತದೆ ಹಂಗೆ ಅದರ ಕಾರಣಲ್ಲ ಸುಮ್ಮನೆ ಹೇಳೋದಲ್ಲ ಸಾರು ಒಂದು ಎಂಥದ್ದು ಅವ್ರ ದುಡಿಮೆ ಅದು ಮಾಡೋಕೆ ಹೋಗಿ ಖರ್ಚು ಸುಮಾರು ಕಮ್ಮಿ ಆಗಿದೆ ಗೊಸಾಗಲ್ಲ ಹತ್ತು ಇಪ್ಪತ್ತು ರೂಪಾಯಿ ಖರ್ಚಾಗಿದ್ದು ಮೊದ್ ಮಧ್ಯೆ ಗೊತ್ತೇ ಆಗಲ್ರಿ ಈಗ ಮನೆಗೆ ಸಣ್ಣ ಪುಟ್ಟ ಸಾಮಾನ ಅದು ಹುರಳು ಬಾಯಲ್ಲಿ ಏನು ಗಳಗಳ ಅಂತ ಹೋಗ್ತದೆ ಅನ್ನೋದು ಬಿಟ್ಟರೆ ಥಂಡಾಗ್ತದೆ ಅಂತ ಆಗಿ ಬರ್ತದೆ ಅಲ್ಲೇ ಈಗ ಗೊತ್ತಾಗ್ತದಲ್ಲ ಅದಕ್ಕೆ ಕಡೆಗೆ ಏನು ಬೇಕು ಏನು ಬೇಡ ಅಂತ ತಂದ್ಕೊತದೆ ಎಲ್ಲರನ್ನೂ ಹಿಂಗೆ ಕೇಂತ ಕೂರಲ್ಲ ಈಗ ಹೌದು ಹೌದು ಎಷ್ಟೋ ಹೊರೆ ಕಮ್ಮಿ ಆಗಿದೆಪ್ಪ ಎಷ್ಟೋ ಹೊರೆ ಕಮ್ಮಿ ಆಗಿದೆ ದುಡ್ಡು ಕಾಸಿಗೆಲ್ಲ ಮೊದಲಿನಷ್ಟು ಇದಿಲ್ಲ ಸುಮ್ಮನೆ ಇದ್ದಿದ್ನೇ ಇಲ್ಲ ಅಂತ ಹೇಳ್ಕಿಬಾರ್ದಾ ಹಾಂ ಯಾರ ಹಂಗಂತ ನಾ ಎಂತ ಮಾತಾಡಿದ್ರು ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಹಾಗೆ ಆಗಿತ್ತು ಒಬ್ಬರ ಮನೇಲಿ ಅಲ್ಲ ಒಬ್ಬರ ಮನೇಲಿ ಅಲ್ಲ ಪಾಪ ಅವ್ರು ಹೇಳ್ತಾ ಇದ್ದಾರೆ ಈಗ ನಾನು ನಮ್ಮ ಮನೇಲಿ ಹಾಗೆ ಎಲ್ಲ ಸಣ್ಣ ಪುಟ್ಟ ಸಾಮಾನು ಸಾಮಾನೆಲ್ಲ ತೊತ್ತೀನಿ ಆದರೂ ನನಗೇನು ಒಂದು ರೂಪಾಯಿ ಕೊಟ್ಟಿ ಅನ್ನೋ ಕೇಳ್ತಾರೆ ಗಂಡ ಹಾಂ ನಿಮ್ಮ ಮನೆಯಲ್ಲೇ ಸಹಿ ಅಂತ ಮಾಡಿದ್ರೆ ಎಲ್ಲರ ಮನೆಯಲ್ಲೂ ನಮ್ಮ ಪಾಪಣ್ಣ ಏನು ಕಮ್ಮಿನ ಅವನ ಹೇಳ್ತಾನಪ್ಪ ಏನಂತ ಅದನ್ನು ತಂದೆ ಇದನ್ನು ತಂದೆ ಅಂದ್ರೆ ನನಗೇನು ಒಂದು ರೂಪಾಯಿ ಕೊಟ್ಟೀಯಾ ದುಡಿಮೆ ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲಿ ನಂಗೆ ಒಂದು ರೂಪಾಯಿ ಕೊಡಲ ಅನ್ನೋದು ಭಕ್ತ ಇಲ್ಲೆಲ್ಲ ತಂದಿದ್ದು ಅವನಿಗೆ ಲೆಕ್ಕಕ್ಕೆ ಇಲ್ಲ ಈಗ ಅಂದ್ರೆ ಅವನೇ ತೋರ್ಬೇಕಿತ್ತಲ್ಲ ಈಗ ಆದ ಅವನು ಮಾಡಲಿಲ್ಲ ಏನು ಅವನು ಕೈಗೆ ನೋಟ್ ನೋಟ್ ಎಣಿಸಿ ಕೊಟ್ಟು ಬಿಟ್ಟರು ಅದು ಅವನಿಗೆ ಕೊಟ್ಟಂಗೆ ಸಂಸಾರಕ್ಕೆ ತಂದಿದ್ದು ಈಗ ನನ್ನ ಹೊರೆ ಕಮ್ಮಿ ಆಯಿತು ಅನ್ನೋದು ಬರಲ್ಲ ಅವನ ತಲೆಯಲ್ಲೇ ಬರೋಲ್ಲ ನಾನು ಹೇಳ್ತಾನೆ ಇದ್ದೀನಿ ಎಕ್ ಅಂತ ಹೇಳದ್ರಿ ಹಾಂ ಸಾರ್ದು ತವ್ರ ಮನೆಗೆ ಹೋಗ್ತಾನೆ ಕೇಳ್ತಿದ್ದೀರಿ ಎಲ್ಲ ಜ್ಞಾನ ಇಟ್ಕೋತೀರಿ ಹೇಗಂತ ನೀವು ಹೋಗೋಕೆ ಅದೆಲ್ಲ ತಯಾರಿ ಮಾಡ್ಕೊತಾನೆ ಅದೇ ಹೆಣ್ಣು ಹೆಣ್ಮಕ್ಳು ಯಾರಿಗೆ ತವರು ಮನೆಗೆ ಹೋಗೋ ಆಸೆ ಯಾರಿಗಿರಲ್ಲ ನೋಡೋಣ ಹೇಳಿ ಅಲ್ಲೇ ಮಲ್ಲಿದು ಸ್ವಲ್ಪ ಸಾಕಾನೇ ಎಂಥದೇ ಇದ್ರು ತವ್ರ ಮನೆ ಅಲ್ಲ ಹಂಗಾಗಿ ಸಾರ್ನ ಹೆಚ್ಚು ಹೋಗೋ ಸುದ್ದಿನೇ ಹೇಳೋಲ್ಲ ಏ ಅಂತ ಕೋಬೇಕು ಅಲ್ಲಿಗೆ ಅಂತ ಅವ್ರು ಮುನ್ಸಲ್ಲದೆ ಬಾಯ್ಬಿಟ್ಟು ಹೇಳಲ್ಲ ಮುನ್ಸಲ್ಲದೆ ಹೋಗೋಲ್ಲ ಈ ಸರಿಗೆ ಹೋಗೋಣ ಅಂತ ಅದಾದರೆ ನಮ್ಮ ಪಾಪಣ್ಣೆ ಇಂದಲ್ಲ ನಾಳೆ ಇಂದಲ್ಲ ನಾಳೆ ಅಂತ ಅದಾನೆ ಹಾಂ ಹಾಂ ಕೆಲ್ಸಿ ಅಂತ ಕೇಂದ್ರ ಕೆಲ್ಸ ಒಂಚೂರು ತಪ್ಪಿ ಮಕ್ಕಳಿಗೆ ಬಿಡು ಅಂದರೆ ಈ ದಿನದಲ್ಲಯ್ಯ ಇನ್ನೊಂದು ಸ್ವಲ್ಪ ಹದಿನೈದಿನ ತಿಂಗಳು ಅನ್ನಷ್ಟೊತ್ತಿಗೆ ನಾ ಅಕ್ಕಿ ಕೊಯ್ಲು ಬಂದೇ ಹೋಗ್ತದೆ ಸ್ವಲ್ಪ ಹಾಗಾಗಿ ಹೆಣ್ಮಕ್ಳೆಲ್ಲ ಈ ದಿನದಲ್ಲಿ ಹೋಗ್ತಾರೆ ಈ ಹುಡುಗರು ಮಕ್ಳು ಇಸ್ಕೂಲಿಗೆ ಹೋಗವಿದ್ರೆ ರಜೆಗೆ ಹೋಗೋಕೆ ಆಗಲ್ಲ ಆಯಿತವ್ರ ಮನೆಗೆ ನಾಟ್ರ ಮನೆಗೆಲ್ಲ ಹೋಗೋಕ್ಕಾಗಲ್ಲ ಇಲ್ಲದಿದ್ರೆ ಮಕ್ಕಳೆಲ್ಲ ದೊಡ್ಡ ಆದವ್ರು ಇಲ್ಲ ಸಣ್ಣ ಹುಡುಗರು ಸ್ಕೂಲಿಗೆ ಹೋಗದೆ ಇದ್ದವಿದ್ರೆ ಈ ದಿನದಲ್ಲಿ ಹೋಗ್ತಾರೆ ತವ್ರ ಮನೆಗಾಗ್ಲಿ ಎಲ್ಲ ನೆಂಟ್ರ ಮನೆಗಾಗ್ಲಿ ಹೋಗಿ ಬರ್ತಾರೆ ನಾ ಎಲ್ಲಿಗೂ ಹೋಗದೆ ಭಾಳ ದಿನ ಆಯ್ತು ಇಲ್ಲಿ ನಮ್ಮ ಇದಕ್ಕೆ ಹೋಗಿ ಬಂದ್ಮೇಲೆ ನನ್ನ ತವ್ರ ಮನೆ ಕಡೆನೇ ಮಕ ಹಾಕ್ಲ ಹಾಂ ನಿಮ್ಮೆ ಹೆಸರು ಇಲ್ಲ ಅಜ್ಜ ಹೇಳ್ತಾನೆ ಆದರೆ ಹೋಗೋಣ ಹೋಗೋಣ ಅಂಥೇಳಿ ಈ ಮಧ್ಯದಲ್ಲಿ ಒಂದು ಇದು ಬಸ್ ಚಾರ್ಜ್ ಇಲ್ಲ ಅಂತ ಬಂದಕ್ಕೆ ಯಾವ ಬಸ್ಸು ನೋಡಿದ್ರೂ ರಸ್ ಅಂತಲ್ಲ ಯಾವ ದೇವಸ್ಥಾನ ನೋಡಿದ್ರೂ ರಸ್ ಅಂತಲ್ಲ ಹಾಗಾಗಿ ನಮ್ಮ ಪಾಪಣ್ಣ ಒಂಥರ ಹೆದ್ರ ಬೇಡ ಈ ಗಂಡಾಯತಿ ಇಬ್ಬರೇ ಹೋಗೋದು ಅಂತೀರಿ ವಯಸ್ಸಾದರು ಅವರೊಸ್ಸಲ್ಲಿ ಹೋಗಿ ಎಲ್ಲಿ ನೋಡ್ತೀರಿ ಸ್ವಲ್ಪ ತಡ್ಕಳಿ ನೋಡೋಣ ಅಂತ ಅಂದರೆ ಹೇಗೇನು ಶುರು ಮಾಡ್ತಾರೇನ ಈ ಪಿತೃಪಕ್ಷ ಬಂದ ಮೇಲೆ ಮತ್ತೆ ಎಲ್ಲಿಗೆ ಹೋಗಂಗಿಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಪಿತೃಪಕ್ಷದಲ್ಲಿ ಹೋಗಲ್ಲ ಪಿತೃಪಕ್ಷ ಕಾಳದೇ ಸಹ್ಯೇನಾ ಅದು ಯಾರೋ ನೋಡಿ ನೀವು ಧ್ಯಾನ ಮಾಡೋದು ಒಂದಕ್ಕೆ ಸಾಮಾನ್ಯ

ಇಂದು ಬೆಳಗ್ಗೆ ಹೋದರೆ ಕಾತ್ಲೇ ಮಾರನೇ ದಿನ ಮುಧಾನ ಅನ್ನಷ್ಟೊತ್ತಿಗೆ ಬರ್ಬೇದು ಅಂತ ಮಾಡೀನಿ ನೋಡ್ಬೇಕು ಅಂತ ಹ್ಞೂ ರೀ ದಿನ ಹೋತಾನೆ ಇರ್ತದೆ ಗೊತ್ತೇ ಆಗಲ್ಲ ದಿನಕ್ಕೆ ದಿನ ಹೋತದೆ ಹೊತ್ತಿಗೆ ಹೊತ್ತು ಹೋಗ್ತದೆ ಮಾತಾಡಕ್ಕೆ ಶುರು ಮಾಡಿ ಸುಮಾರು ಹೊತ್ತಾಯ್ತಿ ಒಂದಿಗೆ ಸಾಕು ಅಂತೀನಿ ಯಾರೇನ ಹ್ಞೂ ಆಗಲಿ ಸಾಕು ಮಾರ ಹಿಂದಿಗೆ ಸಾಕು ಹಂಗಾರ ನಾಳೆ ಸಿಕ್ಕಾನತ್ತಾ